ನನ್ನ ತಾಯಿ ಚಾಮುಂಡೇಶ್ವರಿ ದೇವಿ ನನಗೆ ವರವಾಗಿ ಕೊಟ್ಟ ತಕ್ಕಡ್ಗದಿಂದ ಸಾವಿರಾರು ಶತ್ರುಗಳ ತಲೆಗಳನ್ನು ಚೆಂಡಾಟ ಆಡಿ ತನ್ನ ತಾಯಿ ಪಾದಕ್ಕೆ ಸೇರಿಸಿದ ಏಕೈಕ ವೀರಪುರುಷ ಛತ್ರಪತಿ ಶಿವಾಜಿ ಮಹಾರಾಜವರ ಸ್ವರೂಪನೇ ಇವತ್ತಿನ ದಿನ. ನಾನೊಬ್ಬನೇ. ನೋಡು ಕಮಿಷನರ್, ನೀನೇನು ಮಾಡ್ತೀಯೋ ಏನು ಬಿಡ್ತೀಯೋ ಅದನ್ನು ಗೊತ್ತಿಲ್ಲ. ಒಟ್ಟಲ್ಲಿ ನಿಮ್ಮ ಎಸ್ಪ್ಯಾಲಿಸ್ಟ್ ಮಾಡಿ ಆ ಮೂರನ್ನು ಇಮ್ಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು, ಇಲ್ಲ ಅಂದರೆ ಬೇರೆಯವ್ರಿಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಇಲ್ಲ ಸಸ್ಪೆಂಡ್ ಮಾಡಬೇಕಾಗತ್ತೆ. ಹುಷಾರ್, ಹಾಂ, ಈಗ ಬೇಗ ಹೋಗಿ ರಿಲೀಸ್ ಮಾಡಿ. ಏ, ಅದು ಇದು ಅಂತ ರಾಗ ಹೇಳಿಬಿಡ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡೋದು. ಹಾಂ, ಯಾಕಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಸೇರಿಕೊಂಡು ಅನ್ಸ್ಬಿಟ್ಟಿದೆ. ಇದಕ್ಕೂ ಮುಂಚೆ ಆ MLA MPಗಳದ್ದೇ ಕಾಟ ಇತ್ತು, ಇನ್ನೇನು ಅವ್ರದ್ದೇ ಕಡಿಮೆ ಆಗ್ತಿದೆ ಅನ್ನೋಷ್ಟರಲ್ಲಿ ಈಗ ಡೈರೆಕ್ಟಾಗಿ CMಯಿಂದ ಈ ರೀತಿ ಪ್ರೆಷರ್ ಬಂದರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಅವ್ರು ಹೇಳಿದಂಗೆ ಕೇಳಬೇಕು, ಇಲ್ಲ ರಿಸೈನ್ ಮಾಡಿ ಹೋಗಬೇಕು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಕ್ಕೆ ಹೋದರೆ ಅದೇನೋ ಅಂತಾರಲ್ಲ, ಮೇಲ್ನೋರು ಉಗುಳಿದ್ರೆ ಆ ಉಗಳು ನಮ್ಮ ಮುಖದ ಮೇಲೆ ಬೀಳೋದು ಅಲ್ವೇ ಇರ್ತೀನಿ? ಹೌದು ಸರ್. ಸರ್, ಈ ರೌಡಿಗಳು, ಗುಂಡಗಳು, ಟೆರರಿಸ್ಟ್, ರೇಪಿಸ್ಟ್ಗಳು ಮತ್ತು ಕೆಟ್ಟ ರಾಜಕೀಯ ಇವನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಕಡೆ ಗುಂಪು ಮಾಡಿ ಕಸಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡ್ದಂಗೆ ಸುಟ್ಟು ಬೂದಿ ಮಾಡಬೇಕು ಸರ್. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು. ಸಲ್ಯೂಟ್ ಮೈ ಇಂಡಿಯನ್ ಕಂಟ್ರಿ ಆಫ್ ಕಲ್ಚರ್, ಮೈ ಫುಟ್ 801. ಆ ಮೂರನ್ನು ರಿಲೀಸ್ ಮಾಡಿ. ನೋಡೋಣ, ಆಸ್ತಿ ಬೇಕಾದರೆ ನೀನೆ ತಗೋ. ಇಲ್ಲ ಅಪ್ಪ ಅಮ್ಮನ ನೀನೇ ಚೆನ್ನಾಗಿ ನೋಡ್ಕೋ, ಇಲ್ಲ ಅಂದರೆ ಆಸ್ತಿ ಎಲ್ಲ ನನಗೆ ಬಿಟ್ಬಿಡು. ನಾನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿನಗೊಂದು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ. ನೀನು ನಿನ್ನ ನಟ ಬಿಟ್ಟು ಎರಡೊಂದು ತೀರ್ಮಾನ ಮಾಡು. ಒಂದು, ಆಸ್ತಿನಾದರೂ ಬಿಡು. ಇಲ್ಲ, ನೀನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೊಂದು ಬಾಂಡ್ ಪೇಪರ್ ಮೇಲೆ ಬರ್ಕೊಡು. ನನಗಿರೋದು ಇದೊಂದೇ ದಾರಿ, 3 ದಿವಸ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬಂದು ಹೇಳಿ ಸಾಕು. ನೀಗ ಲೋ ಗಿರೀಶ, ಕಾಲೇಜ್ ಯಾಕೆ ಬರಲಿಲ್ಲ ಇವತ್ತು? ನೆನ್ನೆ ಬರಲಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಇವತ್ತಾದರೂ ಬರಬೇಕಿತ್ತಲ್ಲೋ. ನೀನು ಇವತ್ತು ಬರಲಿಲ್ಲ ನೋಡು, ಬೆಸ್ಟು ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಅದು ಯಾವುದು ಕ್ವಶನ್ ಪೇಪರು ನಿನ್ನ ಹತ್ರ ಕೊಟ್ಟಿದ್ದಾರಂತಲ್ಲೋ, ಆ ಕ್ವಶನ್ ಪೇಪರ್ ಇಲ್ಲದೆ ಕಾರಣನೇ ಬೆಸ್ಟು ನಿನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡು ಇಡೀ ಕ್ಲಾಸಿನ ಸ್ಟೂಡೆಂಟ್ಸ್ ಮುಂದೆ ನಿನ್ನ ಕಾಲೇಜಿಂದ ತೆಗೆಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಕಣೋ. ಇವಾಗ ಏನೋ ಮಾಡ್ತೀಯಾ? ಲೋ ಉಮೇಶ, ತೆಗೆದ್ರೆ ತಗಿಲಿ ಬಿಡು, ಏನೋ ಮಾಡೋಕ್ಕಾಗತ್ತೆ. ನಿನಗೆ ಗೊತ್ತು ನಾನಿಲ್ಲಿ ಜಾಬ್ ಮಾಡಿಕೊಂಡು ಕಾಲೇಜಿಗೆ ಬರ್ತಾ ಇರೋದು ಅಂತ. 2 ದಿನ ಕಾಲೇಜ್ಗೆ ಹೋಗಿಲ್ಲ ಅಂದರೆ ನಡೆಯುತ್ತೆ, ಆದರೆ ಒಂದೇ ಒಂದು ದಿನ ಜಾಬ್ಗೆ ಹೋಗಿಲ್ಲ ಅಂದರೆ ಹೊಟ್ಟೆಗೆ ಅನ್ನನೂ ಇಲ್ಲದೆ ಉಪವಾಸ ಇರಬೇಕಾಗುತ್ತೋ? ಇದೆಲ್ಲ ಅವ್ರಿಗೇನೋ ಗೊತ್ತು. ಅವ್ರು ಅಂದ್ಕೊಂಡಿರ್ತಾರೆ ಕಾಲೇಜಿಗೆ ಬರೋರೆಲ್ಲ ದುಡ್ಡಿದ್ದ ಶ್ರೀಮಂತರ ಮಕ್ಕಳು ಅಂತ, ಆದರೆ ನಮ್ಮಂಥ ಕಡು ಬಡವರು ಸಹ ಬರ್ತಾರೆ ಅಂತ ಅವ್ರಿಗೇನೋ ಗೊತ್ತು. ತೆಗೆದ್ರೆ ತಗಿಲಿ ಬಿಡು, ಏನೋ ಮಾಡೋಕ್ಕಾಗತ್ತೆ. ಆದರೆ ಬಂದು ನಾನು ಜಾಬ್ ಮಾತ್ರ ಬಿಡಲ್ಲ ಬಿಡಲ್ಲ. ಏ ಅಣ್ಣವ್ರ ಮಗ, ಫ್ಯಾನ್ ಏನು? ಈ ಫ್ಯಾನ್ಗೆ ಏನಾದರೂ ಕರೆಂಟ್ ಪಾಸ್ ಆಯಿತು ಅಂದರೆ ವೇಗವಾಗಿ ಗಾಳಿ ಬರುತ್ತೆ, ಅದೇ ವೇಗ ಅತಿರೇಕವಾಯಿತು ತಂದರೆ ಸುಂಟ್ರ ಗಾಳಿ ಥರ ಬಂದು ನಿನ್ನ ದೇಹದಲ್ಲಿ ಫ್ಯೂಸ್ನ ಕಿತ್ಕೊಂಡೋಗುತ್ತೆ. ಈಗಲೇ ಟೀಸ್ ಮಾಡೋದು ನಿಲ್ಲಿಸಿ, ಕಳಿಸ್ಕೊತಾ ಇರು. ಹಾಂ, ತಿರುಗಿ ನೋಡಿದೆ ಹೋಗ್ತಾ ಇರಬೇಕು. ಲೋ ಮಚ್ಚ, ಈ ಚಾಕು, ಚೂರಿ, ಲಾಂಗು, ಮಚ್ಚು, ಗನ್ನು ಇವುಗಳನ್ನೆಲ್ಲ ಕಬ್ಬಿನ ರಸ ಕದ್ದು ಕರಗಿಸಿ ಕುಡಿದು ನುಂಗಿ ನೀರು ಮಾಡಿಬಿಟ್ಟಿದ್ರು, ಮತ್ತೆ ಇವುಗಳನ್ನೆಲ್ಲ ಯಾರು ಕೈಯಲ್ಲಿ ಹಿಡಿಬಾರ್ದು ಅಂತ. ಆದರೆ ಇವತ್ತು ನೀ ಅದನ್ನೇ ತೋರಿಸಿ ನನ್ನ ಹೆದರ್ಸಕ್ಕೆ ಬಂದಿದ್ಯಾ? ನನ್ನನ್ನೇನೋ ಹೆದರ್ಬೇಕು ಅಂದ್ಕೊಂಡಿದ್ದೇನೆ ಲೇ. ನೋಡು ಹೇಗೆ ಬಂದ್ಯೋ ಅದೇ ದಾರಿಯಿಂದ ಹೊಟ್ಟವು, ಇಲ್ಲ ಅಂದರೆ ನಿನ್ನ ತಿಥಿ ಊಟನ ನೀನೇ ಮಾಡಬೇಕಾಗತ್ತೆ ಹುಷಾರ್. ಹಾಂ, ತಿರುಗಿ ನೋಡಿದೆ ಹೋಗ್ತಾ ಇರಬೇಕು, ರೈಟ್ ಹೇಳೋ? ಹಾಂ,
ಲೇ ಸೀತಾ ಎಷ್ಟೊತ್ತೆ ಅದು, ನನ್ನ ಉತ್ತರ ರೆಡಿ ಆಯ್ತಾನೆ, ದಿನ ಇದೆ ಬೋಳವೆ, ನಾ ಸ್ನಾನ ಮಾಡಿ ಮುಗಿಸಿ ಬಂದ್ಮೇಲೆ ನೀನು ತಿಂಡಿ ಮಾಡೋಕೆ ಕೂತ್ಕೊಳ್ತೀಯ. ಒಂದಿನ ಆದರೂ ಬೆಳಗ್ಗೆ ಬೇಗ ಎದ್ದು ರೀ ಕ್ಯಾರಿಯರ್ ರೆಡಿ ಇದೆ, ರೀ ತಿಂಡಿ ಮಾಡ್ಕೊಳ್ಳಿ ಬನ್ನಿ ಅಂತ ಯಾವತ್ತಾದರೂ ಕರೆದಿದ್ದೇನೆ? ದಿನ ತಟ್ಟೆಗೆ ತಿಂಡಿ ನಾನೇ ಹಾಕ್ಕೊಂಡು ನಾನೇ ತಿನ್ಕೊಂಡು ಹೋಗಬೇಕು, ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಸರಿ ಕ್ಯಾರಿಯರ್ ಕೊಡೋದು. ಅಲ್ಲೆಲ್ಲ ಏನಪ್ಪ ಇವತ್ತು ಎಲ್ಲ ಗುಂಪು ಒಂದೇ ಕಡೆ ಸೇರ್ಕೊಂಡಿದೆ, ಏನಿವತ್ತು ಪಾರ್ಟಿನಾ? ನನಗೆ ಗೊತ್ತಿಲ್ಲ, ಯಾರ್ದಪ್ಪ ಬರ್ಡೇ ಇವತ್ತು? ಹಾಂ ಏನೋ ನನಗಿಲ್ಲ ಪಾರ್ಟಿ. ಲೋ ಗುಬೆ ರಸಿಕತೆ ರಸಿಕತೆ ಅಂತ ರಕ್ತ ಕಣ್ಣು ರೂಪೇಂದ್ರ ಥರ ಹೆಣ್ಗಳಿಂದ ಬಿದ್ದರೆ ಅವ್ರು ನಿನ್ನಿಂದ ಎದ್ಬಂದು ಬಿಡ್ತಾರೆ ಅನ್ಕೊಂಡ ಮಗ. ಅವರು ಮಿತ್ತಿಲೆಯ ಸೀತೆಯರು, ನಿನ್ನ ತಿತಿ ಮಾಡೋ ನಾರಿಯರು, ಇನ್ನು ಮುಂದೆ ಹುಷಾರಾಗಿ ಚಿಪ್ಪಿರೋ ಪ್ಯಾಂಟ್ ಹಾಕೊಂಡು ಓಡಾಡು, ಇಲ್ಲಾಂದರೆ ಇನ್ಯಾವತ್ತು ನಿನ್ನ ಎರಡು ಕಾಲುಗಳನ್ನ ಪ್ಯಾಂಟ್ ಹಾಕ್ದಿರೋ ರೀತಿಯಲ್ಲಿ ಕೆಲಸ ಶುರು ಮಾಡ್ಕೊಂಡ್ಬಿಡ್ತಾರೆ. ಶಿಲೆ ಬೆಲೆ ಅಂತ ಆಸೆ ಪಡಬೇಡ ಮಗ. ನೋಡ್ ಲಾವಣ್ಯ, ನನ್ನಲ್ಲಿ ಇನ್ನೊಬ್ಬ ನಟ ಹುಟ್ಟಿದ ಕ್ಷಣದಿಂದ ಪ್ರತಿ ಸೀನ್ನಲ್ಲಿ ಎತ್ತರಿಗಡೆ ಇರೋ ಕ್ಯಾಮ್ರಾ ನೋಡುವ ಶೈಲಿ ಕಣ್ಗಳ ನೋಟ ಯಾವಾಗ ಬದಲಾಗುತ್ತೋ ಅವತ್ತೇ ಈ ನಿನ್ನ ನಿಜವಾದ ಹೀರೋನ ನೋಡಬಲ್ಲೆ. ಆ ಕ್ಷಣವೇ ನಿನಗೊಂದು ಸರ್ಪ್ರೈಸ್ ಸಿಗುತ್ತೆ. ಅದು ನಮ್ಮಿಬ್ಬರ ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ನಮ್ಮಿಬ್ಬರ ರೋಮಿಯೋ ಜೂಲಿಯಟ್ ಸಿನಿಮಾನೇ ಆಗಿರ್ಬೋದು, ಏನಂತೀಯ? ಹಲೋ, ನೀನೇನೋ ಮೆಸೇಜ್ ಕಳಿಸಿದ್ದು, ನಿನಗೆ ಎಷ್ಟು ಸಾರಿ ಹೇಳಿದ್ದೀನೋ ಆ ಥರ ಗಾಸಿಪ್ ಮೆಸೇಜ್ ಕಳಿಸ್ಬೇಡ, ವಾಟ್ಸಪ್ ಫೋಟೋಗೆ ಹಾಕ್ಬೇಡ ಅಂತ. ಹಾಂ, ಅದ್ರ ಪರಿಣಾಮ ಏನಾಗಿದೆ ಅಂತ ಕೇಳಿಸ್ಕೊ. ಮನೆಯಲ್ಲಿ ನನ್ನ ಮೊಬೈಲ್ನ ನನ್ನ ಮಕ್ಕಳು ನೋಡೋದಲ್ಲದೆ ಅದನ್ನು ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ಬಾಯಿಪಾಠ ಮಾಡಿದಂತೆ. ರಾವಣ್ ಸಿನಿಮಾದಲ್ಲಿ ಜೀವನ್ನು ಕರಿಷ್ಮಾ ಅಕ್ಕನ ಆರಿಸ್ಕೊಂಡು ಹೋಗಿದ್ದಾನೆ. ಆಮೇಲೆ ರೋಬೋ ಸಿನಿಮಾದ ಚಿಟ್ಟಿ ರಜನಿಕಾಂತ್ ಬೆಂಗಳೂರು ಮ್ಯೂಸಿಯಮಲ್ಲಿ ಓಡಾಡ್ಕೊಂಡಿದ್ದಾನೆ. ಅವರ ಅಮ್ಮ ಪಾಪ ಸ್ನಾನ ಮಾಡಿಸಿಲ್ಲ ಅಂತ ಬಾಹುಬಲಿ ಎಮ್ ಜಿ ರಸ್ತೆಯಲ್ಲಿ ಬೆತ್ತಲೆ ನಿಂತಿದ್ದಾನೆ. ಆಮೇಲೆ ನಾವಿಬ್ರು ನಮ್ಮ ಸ್ಕೂಲ್ ಮುಗಿಸಿ ಬಂದಮೇಲೆ ನಾವೆಲ್ಲರೂ ಹೋಗಿ ಅವನಿಗೆ ಶೇಮ್ ಶೇಮ್ ಪಪ್ಪಿ ಶೇಮ್ ಮಾಡ್ಬೋರೋಣ ಅಂತ ನಮ್ಮ ಅಜ್ಜ ಅಜ್ಜಿ ಹತ್ರ ಕನ್ವಿನ್ಸ್ ಮಾಡೋದನ್ನು ನಾನು ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಬಾತ್ರೂಮ್ನಿಂದ ಅಂಡರ್ವೇರ್ ಇಲ್ಲದೇನೆ ನಾನು ಬಾತ್ರೂಮ್ನಿಂದ ಅಂಡರ್ವೇರ್ ಇಲ್ಲದೇನೆ ಶುರುವಾಯಿತು. ಮನೆಯವರೆಲ್ಲ ಎಸೆಯೋವರೆಗೂ